ಇದ್ದೀರಾ? ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನೆ ಬ್ಲಾಗಲ್ಲಿ ನಿಮಗೆ ಇಡ್ಲಿ ಹಿಟ್ಟು ತೋರಿಸಿದ್ನಲ್ವಾ, ಬ್ಯಾಟರು. ಇವಾಗ ಯಾವ ಥರ ಆಗಿದೆ, ಇವಾಗ ಬೆಳಗ್ಗೆ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ತಾನೇ ಇದು ಫ್ರೆಶಪ್ ಆಗಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಬೇಕು. ಇಡ್ಲಿ ತಟ್ಟೆಗೆಲ್ಲ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಮಾಡಬೇಕು, ಮತ್ತು ಚಟ್ನಿ ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿನ ಇಡ್ಲಿ ಬ್ಯಾಟರ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಬೇಕಾಗಿದೆ ಎಣ್ಣೆ ಹಚ್ಚಿಟ್ಟಿದ್ದೀನಿ, ಒಂದು ಸ್ಟೀಲ್ದು ಅಲ್ಯೂಮಿನಿಯಮ್ದು ತಗೋಬೇಕು. ಸ್ಟೀಲ್ದು ನನ್ನ ಹತ್ರ ಎರಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೈಟ್ ಫಸ್ಟ್ ಫುಲ್ಲು ಮಿಕ್ಸ್ ಮಾಡಿಬಿಟ್ಟಿದ್ದೆ. ಹೀಗೆ ಬರಬೇಕು, ಈ ಥರ ಡೈಲಿ ಈ ಥರ ಇರಬೇಕು. ಕರೆಕ್ಟಾದ ಇದೆ, ಈ ಥರ ಇದ್ದರೆ ಜಾಸ್ತಿನೂ ಅಂಟ್ಕೊಳ್ಬಾರ್ದು. ಈ ಥರ ಇದ್ದರೆ ಕರೆಕ್ಟಾದ ಅದು ನಡೀತಾರೆ. ಉದ್ದ ಹಾಕ್ತೀನಿ ಈಗ ನೋಡಿ, ಹಾಕಿದ್ದೀನಿ. ಈಗ ನೀರು ಕಾಯ್ತಿದೆ, ನೀರು ಇಟ್ಟಿದ್ದೀನಿ. ಇವಾಗ ಕರೆಕ್ಟಾಗಿ ಈಗ 10 ನಿಮಿಷ ಆಮೇಲೆ ಆಫ್ ಮಾಡ್ತೀನಿ. ಇಡ್ಲಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತಂದಿದ್ದೀನಿ, ಎಷ್ಟು ಮೃದುವಾಗಿದೆ ಇಡ್ಲಿ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಮುಟ್ಟು ನೋಡಿ, ಒಂದೇ ಕೈಯಲ್ಲಿ ನೆಲದ ಹಾಕಿ ಬರುತ್ತೆ. ಈಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಾಂಬಾರು ಮಾಡಿಲ್ಲ, ಚಟ್ನಿ ಮಾಡಿದ್ದೀನಿ. ನೀರು ಚಟ್ನಿ ಮಾಡಿದ್ದೀನಿ ನೋಡಿ. ಈಗ ನನ್ನ ಮಗನಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ, ಆನ್ಲೈನ್ ಕ್ಲಾಸ್ ಇತ್ತು, ಇವಾಗ ಆಫ್ಲೈನ್ ಸ್ಟಾರ್ಟ್ ಆಗಿದೆ. ಇವಾಗ ಹೊರಡ್ತಾನೆ, ಅದಕ್ಕೋಸ್ಕರ ಟೈಮ್ ಆಗುತ್ತಲ್ಲ, ಆಮೇಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ವಡೆ ಮತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬರೀ ಇವಾಗ ಅವನಿಗೆ ಬೇಗ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ, ಮತ್ತು ಹಾಲು ಕಾಯಿಸಿಟ್ಟಿದ್ದೀನಿ. ಇವಾಗ ಅವನಿವಾಗ ರೆಡಿ ಆಗ್ತಿದ್ದಾನೆ. ಇವಾಗ ಅವನಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು. ಇದನ್ನು ತಿನ್ನೋದಿಲ್ಲ, ಆದರೂ ತಿನ್ನಬೇಕು ಅಂತ ಹೇಳಿದ್ದೀನಿ. ಇವಾಗ ಇವಾಗ ಅವನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು, ಟಿಫನ್ ಕೊಟ್ಟಾದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಅವನು ಒಂದೇ ಒಂದು ತಿಂದ ಅಷ್ಟೇ ಇಡ್ಲಿ, ಕಾಲೇಜ್ಗೆ ಹೋಗ್ತಿದ್ದಾನೆ. ಮತ್ತು ಸ್ವಲ್ಪ ಬಿಸಿಲು ಬರ್ತಿದೆ, ಅವನು ಬರ್ತಿತ್ತು. ಇವಾಗ ಫ್ರೆಂಡ್ಸ್ ನೋಡಿ, ಸಾಂಬಾರು ಬೆಳಗ್ಗೆ ಮಾಡಿರಲಿಲ್ಲ, ಆಮೇಲೆ ಮಾಡಿದೆ. ಇದು ಹೋಟೆಲ್ ಸ್ಟೈಲ್ ಸಾಂಬಾರು, ಅದಕ್ಕೇ ಫ್ರೆಶ್ಶಾಗಿ ಹುರಿದ್ಬಿಟ್ಟು ಪೌಡರ್ನ ಮಾಡಿಬಿಟ್ಟು ಹಾಕಿದೆ. ಸೇಮ್ ಹೋಟೆಲ್ ಥರನೇ ಟೇಸ್ಟ್ ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಆ ಪೌಡರ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿಗೆ ಹಾಕ್ತೀನಿ ಮಾಡಿಬಿಟ್ಟು ಪೌಡರ್ನ. ಇಡ್ಲಿ ನೋಡಿ ಹೇಗೆ ಬಂದಿದೆ, ಮತ್ತು ಇಡ್ಲಿ ಇದೆ, ಮತ್ತು ಚಟ್ನಿನೂ ಇದೆ ನೋಡಿ. ಇಡ್ಲಿ ನೋಡಿ ಆಗಿದೆ, ಇಡ್ಲಿ ಬೇಯ್ತಾ ಇದೆ. ಇನ್ನು ಹಿಟ್ಟಿದೆ ಇಲ್ಲಿ, ನಾನಿದ್ರ ಒಳಗಡೆ ನೋಡಿರಿ ಹಾಕಿದ್ದಕ್ಕೆ ಟ್ರೈ ಮಾಡಿಬಿಟ್ಟು ಹಾಕಿದ್ದಕ್ಕೆ ಈ ಥರ ಬಂದಿದೆ. ಸೇಮ್ ಹೋಟೆಲ್ ಥರನೇ ಬಂದಿದೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ನಮ್ಮ ಆ್ಯಪಿ ಬೋನ್ ಕಚ್ತಿದ್ದಾಳೆ ಬಾಳೆನ್ ತಿನ್ಬಿಟ್ಟು. ಹೀಗೆ ತಾನೇ ಅಂಗಡಿಗೆ ಹೋಗಿ ಬಂದ್ರಿ, ನಮ್ಮ ಮಗಳು ಮೂಗು ಚುಚ್ಕೋಬೇಕು ಅಂತ ಹೇಳಿದ್ರು, ಅದಕ್ಕೆ ಮೂಗು ಚುಚ್ಚಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಅದನ್ನು ಸಣ್ಣ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಹಿಡ್ದಿದ್ದೆ
ನೋಡಿ ಅವಳು ತುಂಬ ಇದಾಗಿ ಕಚ್ಚಿದ್ದಾಳೆ. ಅಪ್ಪಿ ಮೈಲಿ ಸ್ಟಾಪ್ ಆಗೋಗ್ಬಿಟ್ಲು. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ತೋರಿಸಿದ್ನಲ್ಲ, ಇಡ್ಲಿ ಮತ್ತು ರೈಸ್ ಮಾಡಿದ್ದೆ, ಅದೇ ಸಾಂಬಾರಿತ್ತು. ಇವಾಗ ಪಾತ್ರೆ ಎಲ್ಲ ವಾಶ್ ಆಗಿದೆ, ಹಾಲು ಕಾಯಿಸಿಟ್ಟಿದ್ದೀನಿ, ಇದು ನಮ್ಮ ಮಗನಿಗೆ ಆರಕ್ಕಿಟ್ಟಿದ್ದೀನಿ, ಇದು ನಮ್ಮ ಮಗಳಿಗೆ, ಇದು ನನಗೆ. ಇವಾಗ ಹಾಲು ಕುಡಿದ್ಬಿಟ್ಟು ಚಪಾತಿ ಮಾಡಿಬಿಟ್ಟು ಏನಾದರೂ ಸಿಂಪಲಾಗಿ ಗ್ರೇವಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಮೂಗು ಚುಚ್ಚಿಸ್ಕೋತೀರ. ನಮ್ಮಮ್ಮ ಪಿಂಕ್ ಕಲರ್ ಕಲ್ಲದು ಮೂಗ್ಬೆಟ್ಟು ಕೊಡಿಸಿದ್ರು, ಅದನ್ನೇ ಚುಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಅವಳು ಬೇಡ ಅಂತ ಹೇಳಿದ್ಲು, ಅದಕ್ಕೆ ಈಗ ಚುಚ್ಚಿಸ್ಕೊಳ್ಳೋಣ ಅಂದ್ಬಿಟ್ಟು ಚುಚ್ಚಿಸ್ಕೊಂಡು ಹಳ್ಳಿದ್ದಾಳೆ. ನೋಡಿ ಇದು ಮೀಶೋಲ್ ತೊಗೊಂಡಿದ್ದು, ಮೀಮೋ ಮಸಾಜರ್ ಅಂತ. ನೋಡಿ ತುಂಬಾ ಚೆನ್ನಾಗಿದೆ ಇದು. ಇದು 120 ರೂಪಾಯಿ ಆಫರ್ ಇತ್ತು. ನಾವು ಚಿಕ್ಕ ಕಮ್ಮಿದೆ ತೊಗೊಂಡ್ರಿ, ನೋಡೋಣ ಹೇಗಿರುತ್ತೋ ಏನೋ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಕೈ ನೋವು ಕಾಲು ನೋವು ಮತ್ತು ಬೆನ್ನು ನೋವು ಕುದಕೆ ನೋವಿಗೆಲ್ಲ. ನಾನು ದಪ್ಪ ಅಂದ್ಕೊಂಡು ಇಷ್ಟು ದಿವಸ ಚುಚ್ಚಿಸ್ಕೊಂಡಿರಲಿಲ್ಲ. ನಮ್ಗೆ ಏನಂದರೆ ಸ್ವಲ್ಪ ಡಿಫಿಕಲ್ಟ್ ಆಯಿತು ಇದು ಮಾಡ್ಕೊಳ್ಳೋದು, ಯಾಕಂದರೆ ಚಾರ್ಜರ್ ಆದಮೇಲೆ ತೆಗೆದು ನಾವು ಹಾಗೆ ಮಾಡ್ಕೋಬೋದು. ಇದೇನಂದರೆ ಚಾರ್ಜರಿಂದನೇ ಮಾಡ್ಕೋಬೇಕಾಗುತ್ತಲ್ಲ. ನೋಡಿ ಇದು ಯಾವ ಥರ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಕೈ ನೋವು ಬಂದಿದೆ ನೋಡಿ, ಈ ಥರ ನೋಡಿ ಸೌಂಡ್ ಬರುತ್ತೆ. ನೋಡಿ ನಾನು ಸೈಲೆಂಟಾಗಿ ಇರ್ತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಇದೊಂದು ಏನಂದರೆ ಇದೊಂದು ಬೇಜಾರು ಅಷ್ಟೇ, ಚಾರ್ಜಿಂಗಲ್ಲೇನೇ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ. ಇದು ತೆಗೆದ್ಬಿಟ್ರೆ ಆನ್ ಏನಾಗೋದಿಲ್ಲ, ಇದರೊಳಗಡೆ ಚಾರ್ಜಿಂಗಲ್ಲೇ ಇಡಬೇಕು, ಕರೆಂಟು ಏನೂ ಹೊಡೆಯೋದಿಲ್ಲ. ಅಂದರೆ ತುಂಬಾ ಯೂಸ್ ಆಗುತ್ತೆ. ನೀವು ಬೇಕಾದರೆ ಬೈ ಮಾಡೋಂಗಿದ್ರೆ ಬೈ ಮಾಡ್ಕೊಳ್ಳಿ. ಇನ್ನು ಇದೆ ಜಾಸ್ತಿದು ಎಲ್ಲ, ನಾವು ಕಮ್ಮಿದು ಇರಲಿ ನೋಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು ಫ್ರೆಂಡ್ಸ್. ನೋಡಿ ನೈಟ್ಗೆ ಒಂದೇ ಒಂದು ಸಣ್ಣ ಆಲೂಗಡ್ಡೆ ಹಾಕಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು, ಮತ್ತು ಬಟಾಣಿ, ಹಸಿ ಬಟಾಣಿ. ನೋಡಿ ಎಷ್ಟು ಸಾಫ್ಟ್ ಆಯಿತು, ನೀರಿಗೆ ಹಾಕಿದ ತಕ್ಷಣ ನೋಡಿ ಸಾಫ್ಟಾಗಿ ಹೋಗ್ಬಿಡುತ್ತೆ. ನೋಡಿ ಈ ಥರ ಫ್ರೋಜನ್ ಮಾಡಿಟ್ಟಿದ್ದೀನಿ ನಾನು, ನೀಟಾಗಿ ಬಿಟ್ಬಿಟ್ಟು ಚಿಕ್ಕ ಚಿಕ್ಕದೆಲ್ಲ ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಳಗಡೆ ಹಾಕಿಟ್ಬಿಟ್ರೆ ಎಷ್ಟು ತಿಂಗಳಿದ್ದು ನೋಡಿ. ಇದು ಆಲ್ರೆಡಿ ಇದು 1 ತಿಂಗಳದು. ಹೇಗಿದೆ ನೋಡಿ, ಫ್ರೆಶ್ ಆಗಿದೆ. ಇದು ಫ್ರೀಜರಲ್ಲಿ ಇಟ್ಬಿಡ್ತೀನಿ, ಇದೆಲ್ಲ ಸ್ವಲ್ಪ ಹಾಕಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಇಟ್ಟಿದ್ದೀನಿ. ಇದು ನನಗೆ ತುಂಬ ಇಷ್ಟ ನೋಡಿ, ಅದಕ್ಕೇ ಇದು ನಮ್ಮ ಮಗಳು ಅವಾಗ ಗೋವಾಗ ಹೋಗಿದ್ಲು ಬಿಕಂ ಓದುವಾಗ ತೊಗೊಂಬಂದಿದ್ದು. ಇದು ಮೊನ್ನೆ ಇದು ಮಾಟಲ್ ತೊಗೊಂಬಂದಿದ್ದು, ಮತ್ತು ಇದು ಅಷ್ಟೇ ಮಾಟಲ್ಲೇ, ಮತ್ತು ಇದು ಅಷ್ಟೇ ನೋಡಿ. ಇದಂತೂ ಇದೇನಿಲ್ಲ, ಇದು ಡೈಲಿ ತಿಂಡಿ ಮತ್ತು ಸಾಂಬಾರ್ದು ನಮ್ಮ ಮಗಳು ಬರ್ಕೊಟ್ಟಿದ್ದಾಳೆ ಅದಕ್ಕೆ. ಓಕೆ ಬನ್ನಿ, ಈಗ ನೋಡಿ ಬಟಾಣಿ ಮತ್ತು ಇದು 1 ಟೈಮ್ಗಷ್ಟೇ ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಇದೇ ನೀರೇ ಇದೇ ನೀರೊಳಗಡೆ ನಾನು ಗ್ರೇವಿನ ಸಿಂಪಲ್ಲಾಗಿ ಮಾಡೋಣ ಗ್ರೇವಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂದರೆ, ಈಗ ಚಿಕನ್ ಗ್ರೇವಿ ಎಲ್ಲ ಮಾಡ್ತೀನಲ್ಲ ಆ ಥರ ನಮ್ಮ ಹುಡುಗಿಗೆ ಇಷ್ಟ, ಅದಕ್ಕೋಸ್ಕರ ಚಿಕನ್ಗೆ ಏನೇನು ಹಾಕ್ತೀನಿ ಮಸಾಲೆ ಅದನ್ನೇ ಎಲ್ಲ ಹಾಕಿಬಿಟ್ಟು ಚಿಕನ್ ಬದಲು ಆಲೂಗಡ್ಡೆ ಮತ್ತು ಹಸಿಬಟಾಣಿ ಹಾಕ್ತಿದ್ದೀನಿ ಅಷ್ಟೇ. ಮತ್ತು ಚಪಾತಿಗೆ ನೋಡಿ ಮೆದ್ದಿಟ್ಟಿದ್ದೀನಿ ಆಲ್ರೆಡಿ. ಓಕೆ, ಇದು ಯಾವ ಥರ ಮಾಡೋದು ಅಂದ್ಬಿಟ್ಟು ಮಾಡುವಾಗ ತೋರಿಸ್ತೀನಿ. ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ, ಬೆಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ ನೋಡಿ, ಬೆಣ್ಣೆ ಕರಕ್ಟಿದೆ. ಇಲ್ಲಿ ಬೇಯಿಸಿಟ್ಕೊಂಡಿರೋದಿದ್ದೀನಿ, ಇವಾಗ ಒಂದೊಂದೇ ಆ್ಯಡ್ ಮಾಡ್ತೀನಿ. ಈಗ ಫಸ್ಟು ಈರುಳ್ಳಿ ಹಾಕ್ತೀನಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ.
ಚೆನ್ನಾಗಿರುತ್ತೆ ಇದು. ನಾನ್ ವೆಜ್ ಇಲ್ದಿರೋರು ಕೂಡ ಇದು ಮಾಡ್ಕೋಬೋದು. ಈ ಸೋಮವಾರ ವಾರ ದಿವಸ ಒಬ್ಬರು ತಿನ್ನೋದಿಲ್ಲ, ಆವಾಗ ಏನು ಮಾಡಬೇಕು, ಇದರ ಚಿಕನ್ ಮಸಾಲ ಆ ಥರ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಡ್ರೆ ಸೇಮ್ ಚಿಕನ್ ಗ್ರೇವಿ ಥರನೇ ಬರುತ್ತೆ. ಬೇರೆ ಥರ ಮಾಡ್ತಿದ್ದೆ, ಗೋಡಂಬಿ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ದು. ಬೇರೆ ಈ ಥರ ಡಿಫ್ರೆಂಟ್ ಆಗಿ ಈ ಥರ ಸಿಂಪಲಾಗಿ ಮಾಡ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಒಂದು ಇದಾಗ್ತಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್, ಒಂದು ಅರ್ಧ ಹಾಕ್ತೀನಿ. ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ, ಚೆನ್ನಾಗಿ ಬ್ರೌನ್ ಆಗಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಬೆಣ್ಣೆ ಹಾಕಿ ಮಾಡಿ ಸೂಪರಾಗಿರುತ್ತೆ ಟೇಸ್ಟು. ಹಾಕ್ತಿರ್ಲಿ ನೋಡಿ, ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಚಾಪರ್ ಇರೋದ್ರಿಂದ ಎಷ್ಟೋ ತುಂಬಾ ಅನುಕೂಲ ನೋಡಿ, ಎಷ್ಟು ಸಣ್ಣದಾಗಿದೆ. ಅದಿದೆ ಇವಾಗ ಸಣ್ಣಗೆ ಕೂಡ ತಂದೆ ನಾನು ಯಾವಾಗಲೂ ಉಪಯೋಗಿಸಿ ಕಾಣ್ಕೊಂಡೆ. ಸಿಮ್ ಮಾಡಿದ್ದೀನಿ ಯಾಕಂದರೆ ಮಣ್ಣಿನ ಪಾತ್ರೆ ಚೆನ್ನಾಗಿ ಕಾದ್ಬಿಟ್ರೆ ಬೇಗ ಸೀರೋಗ್ಬಿಡುತ್ತೆ. ಕಾಯಿಯಾಗಂತ ಅಷ್ಟೇ ಕಾದ್ಬಿಟ್ರೆ ಅಂತೂ ಪಟ್ ಪಟ್ ಅಂತ ಬೇಗ ಆಗ್ಬಿಡುತ್ತೆ. ಹೆಚ್ಚಿಗೆ ಉಪ್ಪು ಫ್ರೆಶ್ಶಾಗಿ ನಾನೇ ಮಾಡಿರೋ ಅಂಥದ್ದು, ತುಂಬ ಖಾರ ಇದೆ. ಧನಿಯಾ ಪೌಡರ್, ಧನಿಯಾ ಪೌಡರ್ ಹಾಕಿದ್ದೀನಿ. ಧನಿಯಾ ಪೌಡರ್ ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಪೌಡರ್ ಹಾಕಿದ್ದೀನಿ, ಇದರೊಳಗಡೆ ಒಂದು ಟೀಸ್ಪೂನ್ ಹಾಕಿದ್ದೀನಿ. ಕಾಶ್ಮೀರಿ ಹಾಕ್ತಿದ್ದೀನಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ನೋಡಿ ಆಗಿದೆ, ನೋಡಿ ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇವಾಗ ಇದನ್ನು ಹಾಕ್ತಿದ್ದೀನಿ, ಇದು ನೀರು ಸಮೇತನೆ ಹಾಕ್ತಾ ಇದ್ದೀನಿ. ನೀರು ಸಮೇತನೆ ಹಾಕಿದ್ರೆ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಗ್ರೇವಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಮತ್ತು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಈಗಲೇ ಬೇಕಾದರೆ ನೀವು ಹಾಕೋಬೋದಾಗುತ್ತೆ. ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಮೊಸರು ಹಾಕ್ತಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲದೇ ಇಲ್ಲ. ನಾನು ಹಾಕಿದ್ದೀನಿ, ನಾನು ನಿಂಬೆ ರಸ ಹಿಂಡೋದಿಲ್ಲ. ಮೊಸರು ಹಾಕ್ತೀನಿ. ಈಗ ಚಿಕನ್ ಮಸಾಲ, ಆರ್ಚಿಯವರ ಚಿಕನ್ ಮಸಾಲ, ಒಂದು ಟೀಸ್ಪೂನ್ ಅಷ್ಟು ಹಾಕಿದ್ದೀನಿ. ನೀವು ಎಷ್ಟು ಮಾಡ್ಕೊತೀರೋ ಅಷ್ಟು. ನಾನು ನಮಗೆ ಮೂರು ಜನಕ್ಕೆ ಒನ್ ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, ಎಣ್ಣೆ ಎಲ್ಲ ತೀರ್ಕೊಂಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನೋಡಿ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಆಫ್ ಮಾಡಿದ್ರೂ ನೋಡಿ ಕುದಿತಾ ಇರುತ್ತೆ ಮಣ್ಣಿನ ಪಾತ್ರೆ ಅಲ್ವಾ, ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ನೋಡಿ ಆಲೂ ಬಟಾಣಿ ಗ್ರೇವಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ನೀವೂ ಟ್ರೈ ಮಾಡಿ, ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ನೋಡಿ ಚಪಾತಿ ಮಾಡಿದ್ದೀನಿ, ಗ್ರೇವಿ ರೆಡಿಯಾಗಿದೆ. ಇವತ್ತಿನ ನೈಟಿನ ಊಟ ಚಪಾತಿ ಮತ್ತು ಗ್ರೇವಿ ರೆಡಿಯಾಗಿದೆ, ಇವಾಗ ಊಟ ಮಾಡಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮರಿಬೇಡಿ ಫ್ರೆಂಡ್ಸ್. ಓಕೆ ಬಾಯ್.